ಗುರುತಿಸಿಗದಷ್ಟು ಸಿಗದಷ್ಟು ಕಂಪ್ಲೀಟಾಗಿ ಸಣ್ಣ ಆಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೀತಾ ಭಾರತಿ ಭಟ್. ಗೀತಾ ಭಾರತಿ ಭಟ್ ಅವ್ರನ್ನ ನೀವು ಸಾಕಷ್ಟು ಕಾರ್ಯಕ್ರಮಗಳಿಂದ ನೋಡಿರ್ತೀರಾ. ಇತ್ತೀಚೆಗಷ್ಟೇ ಸೂಪರ್ ಕ್ವೀನ್ ಎಂಬ ರಿಯಾಲಿಟಿ ಶೋನಲ್ಲಿ ಸೂಪರ್ ಆಗಿ ಮಿಂಚಿದ್ರು. ಎಲ್ಲರಿಗೂ ಕೂಡ ಇಷ್ಟವಾಗಿತ್ತು ಇವರ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಆಟವಾಡ್ತಿದ್ರು, ಫಿನಾಲೆ ತನಕ ಬಂದಿದ್ರು, ಆದರೆ ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಬ್ರಹ್ಮಗಂಟು ಮೂಲಕ ಜರ್ನಿಯನ್ನು ಶುರು ಮಾಡಿದ್ದು, ಸಿನಿಮಾಗಳಲ್ಲಿ ಕೂಡ ನಡೆಸಿದ್ರು. ನಂತರದಲ್ಲಿ ಒಂದು ಸಮಯದಲ್ಲಿ ಬಹಳಷ್ಟು ದಪ್ಪ ಇದ್ರು, ಸೊ ಹೀಗಾಗಿ ತೂಕವನ್ನು ಇಳಿಸಿಕೊಳ್ಳಲೇಬೇಕು ಅಂತ ಹಠ ಮತ್ತು ಛಲದಿಂದ ವರ್ಕೌಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ನಿತ್ಯ ವರ್ಕೌಟ್ ಮಾಡಿದ್ರು, ಡಯಟ್ ಅನ್ನು ಫಾಲೋ ಮಾಡಿದ್ರು. ಅದೇ ರೀತಿ ಸೂಪರ್ ಕ್ವೀನ್ಗೆ ಬರೋ ಅಷ್ಟೊತ್ತಿಗೆ 30 ಕೆಜಿ ಸಣ್ಣ ಆಗಾಗಿತ್ತು. ಈಗ ಇನ್ನ 30 ಕೆಜಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ವರ್ಕೌಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. 60 ಕೆಜಿ ಇವರು ಆಗ್ಬೇಕಂತೆ, ಅಲ್ಲಿಯ ತನಕ ವರ್ಕೌಟ್ ಮಾಡ್ತಾನೆ ಇರ್ತಾರಂತೆ. ಸೊ ಆ ರೀತಿ ಅದ್ಭುತವಾಗಿ ಸ್ಟ್ರಿಕ್ಟ್ ಆಗಿ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಗೀತಾ ಅವರು ಸೂಪರ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ, ಸೂಪರ್ ಆಗಿ ಹಾಡನ್ನು ಕೂಡ ಆಡ್ತಾರೆ, ತುಂಬ ಚೆನ್ನಾಗಿ ರೀಲ್ಸ್ ಅನ್ನು ಕೂಡ ಮಾಡ್ತಾರೆ. ಗೀತಾ ಅವರು ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ, ಸಾಕಷ್ಟು ಶೋಸ್ಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ, ರಿಯಾಲಿಟಿ ಶೋ ಆಗಿರ್ಬೋದು, ಬೇರೆ ಬೇರೆ ಶೋಸ್ಗಳಲ್ಲಿ ಕೂಡ ಬರ್ತಾ ಇರ್ತಾರೆ. ಸೊ ಅದಕ್ಕೆ ಕಿರುತೆರೆಯಲ್ಲಿ ಯಾವ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡ್ತಿಲ್ಲ, ಇತ್ತೀಚೆಗಷ್ಟೇ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡ್ರು, ಸಿನಿಮಾ ಅವಕಾಶಗಳು ಕೂಡ ಬರ್ತಾ ಇದೆ. ಜೊತೆಗೆ ನಿತ್ಯ ವರ್ಕೌಟ್ನಲ್ಲಿ ಸಂಯಮನ ಕಳೀತಾರೆ, ಕಂಪ್ಲೀಟಾಗಿ ವರ್ಕೌಟ್ ಮಾಡುತ್ತಾ ಎಕ್ಸಸೈಸ್ ಮಾಡುತ್ತಾ ನಿತ್ಯ ಫಿಟ್ ಆ್ಯಂಡ್ ಫೈನ್ ಆಗಿರಲು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಕರ್ನಾಟಕದಾದ್ಯಂತ ಮನೆ ಮತ್ತಾಗಿದ್ದಾರೆ ಗೀತಾ ಭಾರತಿ ಭಟ್. ಇಷ್ಟು ವರ್ಷಗಳ ಕಾಲದಿಂದ ನಟನೆಯಲ್ಲಿ ಸಕ್ರಿಯರಾಗಿದ್ದಾರೆ, ಕಿರುತೆರೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ, ಜೊತೆಗೆ ಸಾಕಷ್ಟು ಅವಾರ್ಡ್ಸ್ಗಳು ಕೂಡ ಇವರಿಗೆ ಸಿಕ್ಕಿದೆ.